ಗೊತ್ತಾ ಕೃಷ್ಣ, ನಮ್ಮಪ್ಪ ಮತ್ತೆ ಕಾಕ ಇಬ್ರು ನಿಂಗ್ ಸಾರಥಿ ಆಗ್ತಾರೆ. ತುಂಬಾ ವಿಜೃಂಭಣೆಯಲ್ಲಿ ನಡೆಯುತ್ತೆ ಮೆರವಣಿಗೆ. ಅಣ್ಣನ ತಮಾಷೆ ಕಥೆಗಳು ಅಗತ್ಯಕ್ಕಿಂತ ಹೆಚ್ಚೆ ಆಗ್ತಿದೆ. ಮತ್ತೆ ಹಾ, ನಿನ್ನೆ ಸತ್ಕಾರದ ಮಹೋತ್ಸವದಲ್ಲಿ ನಾನ್ ನಿನ್ಗೊಂದು ವಿಶೇಷವಾದ ಉಡುಗೊರೆನೂ ಕೊಡ್ತೀನಿ ಕೃಷ್ಣ. ನಂಗೆ ಖಂಡಿತ ವಿಶ್ವಾಸ ಇದೆ ನಿಂಗದು ಇಷ್ಟ ಆಗುತ್ತೆ ಅಂತ. ಯಾಕೋ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಸಮಯದಿಂದ ನಿನ್ನಂಗೆ ಇನ್ನೂ ಹೆಚ್ಚು ಇಷ್ಟ ಆಗೋಕ್ ಶುರುವಾಗಿದ್ಯಾ ಕೃಷ್ಣ. ಅದಕ್ಕೆ ನಾನು ನಿನ್ನನ್ನೇ ಕೇಳೋಣ ಅನ್ಕೊಂಡೆ. ನಾನ್ ನಿನ್ ಗುಡುಗೊರೆ ಕೊಡ್ಲಾ ಕೃಷ್ಣ? ನಿಂಗೆ ಇಷ್ಟ ಆಗತ್ತಲ್ವಾ? ಈಗ ಅವ್ನು ಹೂ ಅಂತಿದಾನ ಇಲ್ಲ ಅಂತಿದಾನ? ಹೋಗ್ಲಿ ಬಿಡು, ನಾನೇ ಹೇಳ್ಬಿಡ್ತೀನಿ ನಾನ್ ನಿನ್ಗೆ ಏನ್ ಉಡುಗೊರೆ ಕೊಡ್ತಿದ್ದೀನಿ ಅಂತ. ಆಗ ನಂಗೆ ಗೊತ್ತಾಗತ್ತೆ ಅದ್ ನಿಂಗೆ ಇಷ್ಟ ಆಗತ್ತೋ ಇಲ್ವೋ ಅಂತ. ನಾನ್ ನಿನ್ಗೋಸ್ಕರ ಒಂದ್ ವಿಶೇಷವಾದ ನೃತ್ಯ ಪ್ರದರ್ಶನ ಮಾಡ್ತೀನಿ, ಅದ್ ನಿಂಗೆ ಇಷ್ಟ ಆಗತ್ತಲ್ವಾ? ನಿನಗ್ ಗೊತ್ತಾ ಎಷ್ಟೊತ್ತಿಂದ ಕಾಯ್ತಿದ್ದೀನಿ ನಿನ್ ಮಾತ್ ಕೇಳೋದಕ್ಕೆ? ಗೊತ್ತಿಲ್ಲ ಯಾವಾಗ ಸಂಜೆ ಆಗುತ್ತೋ ಮತ್ ಯಾವಾಗ ನಾನ್ ನಿನ್ ಧ್ವನಿ ಕೇಳ್ತೀನೋ. ಇದೇನ್ ಕೃಷ್ಣ, ರಾಧಾ ಹೇಳಿದ್ಲು ಅವಳ ಉಡುಗೊರೆ ಗುಟ್ಟಾಗಿರುತ್ತೆ ಅಂತ. ಆದ್ರೀಗ ಅವಳು ತಾನೇ ತನ್ನ ಉಡುಗೊರೆ ಹೇಳಿ ಹೋಗಿದ್ದಾಳೆ ಅಲ್ಲ, ಇಲ್ಲಿ ಏನಾಗ್ತಾ ಇದೆ? ಏನ್ ಆಗ್ಬಾರ್ದಾಗಿತ್ತೋ ಅದೇ ಆಗ್ತದೆ. ನಾನು ಕೊಡ್ತೀನಿ ಕೃಷ್ಣನ ಮೆರವಣಿಗೆಗೆ ಕುದುರೆನ. ಎಂಥ ಕುದುರೆ ಅಂದ್ರೆ ಅದು ಕೃಷ್ಣನ ಸತ್ಕಾರಕ್ಕೆ ಅಂತ ಆಗ್ತಿರೋ ಸಾರಥಿ ನಂದ ಮತ್ತೆ ವೃಷಭಾನು ನಾ ಮುಗಿಸ್ ಹಾಕತ್ತೆ. ಆ ಕೃಷ್ಣ ಏನೋ ಮಾಯಾವಿ, ಅದಕ್ಕೆ ಮೊದ್ಲಿನ ತರ ಈ ಸಲನು ಅವನು ಖಂಡಿತ ತಪ್ಪಿಸ್ಕೋತಾನೆ. ಆದ್ರೆ ನನಗೆ ಪೂರ್ತಿ ವಿಶ್ವಾಸ ಇದೆ, ಅವನ ಬದಲಿಗೆ ನಂದ ಮತ್ತೆ ವೃಷಭಾನು ಖಂಡಿತ ಸತ್ತೇ ಸಾಯ್ತಾರೆ. ಕೇಶಿ ಬಾ ನಿನ್ನ ಸ್ವಾಮಿ ಹತ್ರ ಬಾ. ಮಹಾರಾಜ, ಈ ಭಯಂಕರ ಸತ್ತು ಎಲ್ಲಿಂದ? ಇಲ್ಲಿ ಏನಾಗ್ತಾ ಇದೆ ಮಹಾರಾಜ? ಅಯ್ಯ ಕೇಶಿ ಬರ್ತಿದ್ದಾನೆ, ಬರ್ತಿದ್ದಾನೆ ಕೇಶಿ. ಕೊನೆಗೂ ನಿನ್ ಮಾತ್ ಕೇಳೋ ಸಮಯ ಬಂದಿದೆ. ಎಲ್ಲಕ್ಕೂ ಮುಂಚೆ ನನ್ನ ಹೆಸರು ಕೂಗು ಕೃಷ್ಣ, ಕೂಗು. ರಾಧಾ 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 ಕೃಷ್ಣ. ನಿಂಗ್ ಗೊತ್ತಾ ನನ್ ಕಿವಿಗಳು ಕಾಯ್ತಾ ಇದ್ವು ನಿನ್ನೀ ಮಾತ್ ಕೇಳೋಕೆ. ಮನ್ಸಿಗ್ ತುಂಬಾ ಬೇಸರ ಆಗಿತ್ತು, ಏನೂ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಈಗ ನಂಗೆ ಸಂತೋಷ ಆಗ್ತಿದೆ.
ಹಾಗಾದ್ರೆ ನೀನ್ ಮೌನವ್ರತ ಮಾಡೋಕ್ಕೂ ಮುಂಚೆ ನಂಗೆ ಯಾಕೆ ಹೇಳಲ್ಲ? ಒಂದೊಂದ್ಸಲ ಮನ್ಸಿನ್ ಮಾತು ಕೇಳೋದಕ್ಕೆ ಪ್ರಾಪಂಚಿಕ ಧ್ವನಿಗೆ ವಿಶ್ರಾಂತಿ ಕೊಡೋದು ಅಗತ್ಯ ಆಗತ್ತೆ. ಅದ್ಭುತ, ಇಷ್ಟು ಆಳ್ವಾದ ವಿಷಯ ನಂಗೆ ಯೋಚಿಸೋಕೂ ಆಗಲ್ಲ. ಎಷ್ಟು ಬುದ್ಧಿವಂತ ನೀನು ಕೃಷ್ಣ. ಅಂದಾಗೆ ನೀನ್ ಸರಿಯಾಗೇ ಹೇಳ್ತಿದ್ಯಾ, ನಾನು ಯಾವತ್ತೂ ಮೌನವ್ರತ ಮಾಡೇ ಇಲ್ಲ, ಯಾವಾಗ ನೋಡಿದ್ರು ಮಾತಾಡ್ತಾನೆ ಇರ್ತೀನಿ. ಒಂದ್ ವೇಳೆ ನಾನು ಮೌನವ್ರತ ಮಾಡಿದ್ರೆ ನಾನು ನಿನ್ನ ಹಾಗೆ ಬುದ್ಧಿವಂತೆ ಆಗ್ತೀನಿ. ಹಾಗಾದ್ರೆ ಸರಿ, ನಾನು ನಿರ್ಧಾರ ಮಾಡಾಯ್ತು, ಈಗ ನಾಳೆಯಿಂದ ನಾನು ಮೌನವ್ರತ ಮಾಡ್ತೀನಿ. ಈಗ ಅದರ ಅಗತ್ಯ ಏನಿದೆ ರಾಧಾ? ಯಾಕೆ? ಅಷ್ಟೇ ಹೇಳಿದ್ಮೇಲೆ ಮುಗೀತು. ಈಗ ಕೃಷ್ಣ ಮೌನವ್ರತ ಮಾಡ್ತಾನೆ ಅಂದ್ರೆ ರಾಧಾ ಯಾಕೆ ಮಾಡಬಾರ್ದು? ಬದಲಾಗಿ ನನ್ನ ಮೌನ ಈಗ್ಲೇ ಈ ಕ್ಷಣದಿಂದ ನಾಳೆ ಸಂಜೆವರೆಗೂ ಇರುತ್ತೆ. ಆದ್ರೆ ರಾಧಾ, ನಾನ್ ಮೌನ ಧಾರಣೆ ಯಾಕೆ ಮಾಡ್ದೆ ಅಂದ್ರೆ ರಾಧಾ, ನನ್ನ ಧ್ವನಿಯಿಂದ ನೀನು ವಿಚಲಿತ ಆಗದೆ ಇರಲಿ ಅಂತ. ಶಾಂತ ಚಿತ್ತದಿಂದ ಯೋಚಿಸು, ವಿಚಾರ ಮಾಡು, ನೀನ್ ಯಾವ ದಿಕ್ನಲ್ಲಿ ಹೋಗ್ತಿದ್ಯಾ ರಾಧಾ? ನೀನು ನಿನ್ನನ್ನೇ ಮರೆತು ಕೃಷ್ಣ ಆಗೋ ಕಡೆಗೆ ಇನ್ನೊಂದ್ ಹೆಜ್ಜೆ ಮುಂದೆ ಹೋದೆ. ನೀನ್ ಹೋಗ್ತಾ ಇರೋ ಆ ದಾರಿಲಿ ನಿನ್ನನ್ನ ನೀನೇ ಮರೀತಾ ಇದೀಯಾ. ಕೇಶಿ, ಪ್ರತ್ಯಕ್ಷ ಆಗು. ನೀವೇನ್ ತೋರಿಸ್ಬೇಕು ಅಂತಿದ್ದೀರಿ ನಮ್ಗೆ? ಅಲ್ಲಿ ಸ್ವಲ್ಪ ನೋಡಿ. ಅದಕ್ಕೆ ಅರೆ ವಾ ಅಯನ್, ಎಷ್ಟು ಸುಂದರವಾದ ಕುದುರೆ ತಂದಿದ್ಯಾ. ನಿಜ ಕೇಳ್ತಿದ್ದ, ನಾನು ಇಲ್ಲಿ ತನಕ ಇಷ್ಟು ಸುಂದರವಾದ ಕುದುರೆನ ನೋಡಿಲ್ಲ. ಹಾ ಮಿತ್ರ, ತುಂಬಾ ಸುಂದರವಾಗಿದೆ. ಈಗ ನಮ್ ಕೃಷ್ಣನ್ ಸತ್ಕಾರ ಇನ್ನೂ ಚೆನ್ನಾಗೋಗುತ್ತೆ. ನೋಡು ರಾಧಾ, ನಾನು ಮಥುರಾಯಿಂದ ನಿನಗೋಸ್ಕರ ಈ ಕುದುರೆ ತರಿಸಿದ್ದೀನಿ. ಮತ್ತಿದ್ರ ಹೆಸರು ಕೇಶಿ. ತುಂಬಾ ಚುರುಕು, ದಷ್ಟಪುಷ್ಟ ಮತ್ತು ಶಕ್ತಿಶಾಲಿ. ಇನ್ನು ಪೂರ್ತಿಯಾಗಿ ಇದಕ್ಕೆ ತರಬೇತಿ ಆಗಿಲ್ಲ. ಆದ್ರೆ ನೀನ್ ಇದನ್ನ ಓಡಿಸೋಕ್ ಶುರು ಮಾಡಿದ್ರೆ ಹೋಗ್ತಾ ಹೋಗ್ತಾ ಇದನ್ನ ನಿಯಂತ್ರಣ ಮಾಡಬಹುದು. ಅದ್ರ ಚಿಂತೆ ಮಾಡಬೇಡ ಅಯ್ಯನ್, ನಾನು ಮತ್ತೆ ಋಷಭಾನು ಇಬ್ರು ಒಳ್ಳೆ ಸಾರಥಿಗಳು, ನಾವಿದನ್ನ ಸಂಭಾಳಿಸ್ತೀವಿ. ಅರೆ ನೀನ್ ಹೇಳು ರಾಧಾ, ಹೇಗನ್ಸ್ತು ಈ ಕುದುರೆ? ಅರೆ ರಾಧಾ, ಬಾಯ್ ಬಿಟ್ಟು ಹೇಳು, ಹೇಗನ್ನಿಸ್ತು ಈ ಕುದುರೆ? ಏನಾಯ್ತು ಮಗಳೇ, ಹುಷಾರಾಗಿದ್ಯಾ ತಾನೆ? ನಿನ್ ಮಾತ್ಯಾಕೆ ಆಡ್ತಿಲ್ಲ? ಓ, ಇವತ್ತು ನೀನ್ ಮೌನವ್ರತ ಮಾಡ್ತಿದ್ಯಾ? ಕೃಷ್ಣನ ಮೌನ ವ್ರತದ ಸುಳ್ಳು ನಾಟಕ ನೋಡಿ ರಾಧಾ ನಿಜವಾಗ್ಲೂ ಮೌನವ್ರತ ಮಾಡೋಕ್ ಹೊರಟಿದ್ದಾಳೆ.
ಕೃಷ್ಣ, ಈ ರಾಧಾ ಏನ್ ಮಾಡ್ತಿದ್ದಾಳೆ? ಮೌನದಲ್ಲೂ ನಿನ್ನ ಅನುಕರಣೆ ಅತಿಯಾಯಿತು. ಗೊತ್ತಿದೆ ಅಣ್ಣ, ಮತ್ತಿದು ಗೊತ್ತಿದೆ, ಈ ರಾಧಾ ಇದನ್ನ ಬೇಗನೆ ತಿಳ್ಕೋಬೇಕಾಗತ್ತೆ. ಮತ್ ಈ ವಿಷಯನ ಅವಳಿಗೆ ಅರ್ಥ ಮಾಡ್ಸಕ್ಕೆ ನೀನೀಗ ಏನ್ ಮಾಡೋನಿದ್ಯಾ? ನಾನ ನೋಡ್ತೀನಿ ಅಷ್ಟೆ. ಇನ್ನೆಲ್ಲಿ ತನಕ ರಾಧಾ ತನ್ನನ್ನೇ ಮರೆತ್ಕೊಂಡು ಕೃಷ್ಣ ರೂಪನ ಆತ್ಮರೂಪ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ ಅಂತ, ಎಲ್ಲಿ ತನಕ ನನ್ನ ರಾಧಾ ತನ್ನಿಂದಾನೇ ದೂರ ಇರಕ್ಕಾಗತ್ತೆ, ಅದನ್ನ ನಾನು ನೋಡ್ತೀನಿ. ಅಂದ್ರೆ? ಅಂದ್ರೆ ನೀನು ನೋಡ್ತಿರೋ ಅಷ್ಟೆ. ಏನು? ಅರೆ, ಸಂಗೀತ ನುಡಿಸ್ಬೇಕು ಮೆರವಣಿಗೆಲಿ ಸಂಗೀತನ. ಈ ರಾಧನ್ ಸನ್ನೆಗಳು ಏನು ಅರ್ಥನೇ ಆಗ್ತಿಲ್ಲ. ಅಯ್ಯೋ, ಏನಾಯ್ತು? ಅಷ್ಟ್ ಕಷ್ಟ ಏನಿದೆ ಇದನ್ನ ಅರ್ಥ ಮಾಡ್ಕೊಳ್ಳೋದು? ರಾಧಾ, ಅದನ್ನ ನನಗೆ ಹೇಳು. ಅರ್ಥ ಆಯ್ತು. ರಾಧಾ ಹೇಳ್ತಿದ್ದಾಳೆ ನಾವೆಲ್ಲ ನೃತ್ಯ ಮಾಡ್ಬೇಕಂತೆ. ಅಯ್ಯೋ ಅಲ್ಲ, ನಾನ್ ಹಾಗೆ ಹೇಳಲಿಲ್ಲ. ರಾಧಾ ರಾಧಾ ಹೇಳ್ತಿದ್ದಾಳೆ ನಾವೆಲ್ಲ ಮುದ್ರೆಗಳನ್ನ ಬದಲಾಯಿಸ್ಬೇಕಂತೆ. ಅರೆ, ಅವಳು ಹೊರಟ್ಲು. ಮಾಡಿ ಮಾಡಿ ಎಲ್ಲ ಹೀಗೆ ಮಾಡ್ತಾ ಇರಿ, ನಾನ್ ಬರ್ತೀನಿ. ಮತ್ತೆ ಹೇಗ್ ನಡೀತಾ ಇದೆ ನಿಮ್ಮ ಮೌನ ವ್ರತ? ಈಗ ನೀನು ಅದನ್ನ ಕಳೆದ್ಕೊಂಡ್ಯ. ಈಗ ಒಂದ್ ವೇಳೆ ಇಲ್ಲ ಅಂದಿದ್ದಕ್ಕೆಲ್ಲ ಹೌದು ಅಂತ, ಹೌದು ಅಂದಿದ್ದಕ್ಕೆಲ್ಲ ಇಲ್ಲ ಅಂತ ನನಗ ಅರ್ಥ ಆಯ್ತು. ಎಲ್ರು ಕೇಳಿ ಕೇಳಿ ಕೇಳಿ, ಒಂದು ಅತ್ಯಂತ ಮುಖ್ಯವಾದ ಸೂಚನೆ ಇದೆ. ಈಗ ರಾಧಾ ಇಲ್ಲ ಅಂತ ತಲೆ ಆಡ್ಸಿದ್ರೆ ಅದ್ರ ಅರ್ಥ ಹೌದು ಅಂತ. ಹೌದಾ? ಸರಿನಾ, ಗೊತ್ತಾಯ್ತಾ ಎಲ್ರಿಗೂ? ಯಾರು ಗೊಂದಲಕ್ಕೆ ಬೀಳ್ಬೇಡಿ. ಅಂದ್ರೆ ನೀನ್ ಹೇಳೋದು ನಾವೆಲ್ಲ ರಾಧಾನ್ ತಪ್ಪಾಗಿ ತಿಳ್ಕೊತಿದ್ವ? ಹಾ ನೋಡಿ, ಹೌದು ಅಂತ ಹೇಳ್ತಿದ್ದಾಳೆ. ರಾಧಾ ಹೂವಿನ ಅಲಂಕಾರ ಮಾಡ್ಲೋ ಬೇಡ್ವೋ? ಅಂದ್ರೆ ಬೇಡ ಅಂತನ? ಸರಿ ಬಿಡು, ನಡೀರಿ ಎಲ್ಲ. ರಾಧಾ, ನಾವು ಗೆಳತಿಯರೆಲ್ಲ ಸೇರಿ ಪಟಾಕಿ ವ್ಯವಸ್ಥೆ ಮಾಡೋದಾ? ಬೇಡ್ವಾ? ಸರಿ ಹಾಗಾದ್ರೆ ಬೇಡ ಬಿಡು. ಸರಿ ಬನ್ನಿ, ಹೋಗೋಣ. ಏನು ಏನ್ ಹೇಳ್ಬೇಕು ಅಂತಿದ್ಯಾ? ನಾನು ಹೊರಟೋಗ್ಲಾ? ಹಾ ಬೇಗ ಹೋಗು. ನಾನು ಬೇಗ ಹೋಗ್ಬೇಕಾ? ಓ ಅರೆ, ನಡೀರಿ ನಡೀರಿ ಎಲ್ಲ ನಡೀರಿ, ಬನ್ನಿ ಬನ್ನಿ ಬನ್ನಿ. ಈಗ ಮೆರವಣಿಗೆ ಕೆಲ್ಸನೆಲ್ಲ ನೀನೊಬ್ಳೇ ಮಾಡ್ಬೇಕು ಅಂತಿದ್ಯಾ ರಾಧಾ? ಇಷ್ಟೊಂದ್ ಕೆಲ್ಸ ಇದೆ, ನಾನೊಬ್ಳೇ ಹೇಗ್ ಮಾಡ್ಲಿ ಕೃಷ್ಣ? ಈಗ ಏನ್ ಮಾಡೋದು, ಎಲ್ಲ ಹೊರಟು ಹೋದ್ರು ಮೆರವಣಿಗೆ ಹೇಗ್ ನಡೆಯುತ್ತೆ? ಅರ್ಥ ಆಯ್ತು. ನೀನ್ ಹೇಳ್ತಿರೋದು ನಾನಾದಷ್ಟು ಬೇಗ ಇಲ್ಲಿಂದ ಹೋದ್ರೆ ನಿನ್ ಕೆಲ್ಸಗಳನ್ನ ಮಾಡ್ಕೋಬಹುದು ಅಂತ ಅಲ್ವಾ? ಸಖಿ ಇಚ್ಛೆನೆ ನನ್ನ ಪಾಲಿಗಾದೇಶ, ಅದ್ ನಿನಗೆ ಗೊತ್ತೇ ಇದೆ ಅಲ್ವಾ? ಕೃಷ್ಣ, ಮೌನವ್ರತನ್ ಮುರ್ದ್ಯಾ? ಈಗ ಗೊತ್ತಾಯ್ತಾ ನಕಲಿಗೆ ಯಾವ ಫಸಲು ಬರೋದಿಲ್ಲ ಅಂತ ರಾಧಾ? ಈಗೊಂದ್ ವೇಳೆ ಮೌನವಾಗಿರೋದು ಕೃಷ್ಣನ ಗುಣ ಆದ್ರೆ, ಮಾತಾಡ್ತಿರೋದು ಅಂದ್ರೆ ರಾಧನಿಗಿಷ್ಟ. ನೀ ನನ್ನ ನೋಡಿ ಮೌನವ್ರತ ಇಟ್ಕೊಂಡೆ ಯಾಕೆ? ಯಾಕಂದ್ರೆ ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ಮತ್ತೆ ನಂಗೆಲ್ಲ ಅರ್ಥ ಆಗಿದೆ, ನೀನ್ ತುಂಬಾ ದೊಡ್ಡ ವ್ಯಕ್ತಿ ಕೃಷ್ಣ, ಯಾರು ನಿನ್ನ ಹಾಗಾಗೋಕಾಗಲ್ಲ, ಯಾರಿಗೂ ನಿನ್ನ ಹೋಲ್ಸೋಕಾಗಲ್ಲ. ಯಾವ ಮೌನ ನೀನ್ ಇಡೀ ದಿನ ಮಾಡ್ತಿದ್ಯೋ ಕೃಷ್ಣ, ನಾನದನ್ನ ಸ್ವಲ್ಪ ಹೊತ್ತು ಮಾಡೋಕಾಗ್ಲಿಲ್ಲ. ನಿಜವಾಗ್ಲು
ನೀನ್ ತುಂಬಾ ದೊಡ್ಡ ವ್ಯಕ್ತಿ, ಗುಣಗಳ ಗಣಿ ನೀನು. ನಿಜವಾಗ್ಲು ನಾನ್ ನಿನ್ನ ತುಂಬಾ ಪ್ರೀತಿಸ್ತೀನಿ ಕೃಷ್ಣ. ಪ್ರೇಮ ಅಂದ್ರೆ ನೀನೇ ರಾಧ, ನೀನು ರಾಧ. ಧಾರೆ ಆಗಕ್ ಹೋಗ್ಬೇಡ. ನಿನ್ನ ಅಸ್ತಿತ್ವ, ನಿನ್ನ ಸರ್ವಸ್ವವನ್ನು ನಿಭಾಯಿಸ್ಕೋ, ಇಲ್ಲ ಅಂದ್ರೆ ಒಳ್ಳೇದಾಗೋದಿಲ್ಲ. ಕೃಷ್ಣ ನೋಡು, ನಿನ್ ಮೆರವಣಿಗೆ ಕುದುರೆ ಬಂದ್ಬಿಡ್ತು, ಸುಂದರವಾಗಿದೆ ಅಲ್ವಾ? ಕುದುರೆ ಇಲ್ಲಿ ಏನ್ ಮಾಡ್ತಿದೆ ಆಯನ್? ಇದರ ಆಯ್ಕೆನು ರಾಧಾನೆ ಮಾಡಿದಾಳೆ. ನಿನ್ನ ಸತ್ಕಾರಕ್ಕೆ ಅಂತ ಕೃಷ್ಣ. ಈಗಿದೆ ರಾಧಾ ಆಯ್ಕೆ ಆದ್ರೆ ಇವತ್ತು ಇದೇ ಕುದುರೆ ಮೆರವಣಿಗೆಯಲ್ಲಿ ಹೊರಡುತ್ತೆ. ತುಂಬಾನೇ ಆಯ್ತು ಮೌನವ್ರತ, ಈಗ ನಾನ್ ಮೆರವಣಿಗೆ ವ್ಯವಸ್ಥೆ ನೋಡ್ತೀನಿ. ಚುಟ್ಕಿ ಚಿತ್ರಲೇಖ ಎಲ್ಲ ನೋಡೋದ್ರು ಇವರಿಬ್ರು ನನ್ ಮೌನದ ಲಾಭ ತಗೋತಿದ್ದಾರೆ. ಬನ್ನಿ ಬೇಗ ಬನ್ನಿ, ಸಮಯ ಕಮ್ಮಿ ಇದೆ ಮತ್ ಕೆಲ್ಸ ತುಂಬಾ ಇದೆ. ಬನ್ನಿ, ಇವತ್ತು ಮಾವು ತಿನ್ಬೇಕು ಅಂತ ತುಂಬಾ ಅನಿಸ್ತದೆ. ಇಲ್ಲಿ ನೋಡಿದ್ರೆ ತೋಟದಲ್ಲಿ ಮಾವಿನ ಮರ ಅಂತೂ ಒಂದೂ ಇಲ್ಲ. ಅದಕ್ಕೆ ಅನ್ಕೊಂಡೆ ನಾನಿವತ್ ಈ ಸಸಿಗೆ ನೀರ್ ಹಾಕೋಣ ಅಂತ. ಎಷ್ಟು ನೀರ್ ಹಾಕ್ಬೇಕು ಅಂದ್ರೆ ಇದು ಫಲ ಕೊಡೋದಕ್ಕಾಗೋ ಅಷ್ಟು. ಸಂಜೆ ಹೊತ್ತಿಗೆ ಇದು ಒಂದು ಫಲ ಕೊಟ್ಟೇ ಕೊಡುತ್ತೆ, ಆಗ ಅದನ್ನ ನಾನ್ ತಿಂತೀನಿ. ನಾನು ಏನ್ ಮಾತಾಡ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ ಅಲ್ವಾ? ಈ ಸಸಿಗೆ ಅದೆಷ್ಟೇ ನೀರ್ ಹಾಕಿದ್ರು ಫಲ ಅಂತೂ ಬರೋ ಕಾಲದಲ್ಲೇ ಬರೋದು, ಸರಿ ತಾನೆ? ಇದೇ ರಹಸ್ಯ ಯಶಸ್ಸಿಗೆ. ಕಾಲ ಬಂದಾಗ ಫಲ ಖಂಡಿತ ಬರುತ್ತೆ, ಆದ್ರೆ ಅದರ ಆಕಾರದಿಂದ ನಿಮಗೆ ಖಂಡಿತ ಗೊತ್ತಾಗತ್ತೆ ಆ ಮರನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂತ. ಕರ್ಮದ ಫಲ ಖಂಡಿತ ಸಿಗತ್ತೆ, ಆದ್ರೆ ಕರ್ಮ ನಿರಂತರವಾಗಿ ಆಗ್ತಿರ್ಬೇಕು. ಯಶಸ್ಸು ಖಂಡಿತ ಸಿಕ್ಕೇ ಸಿಗತ್ತೆ, ಕರ್ಮ ನಿರಂತರವಾಗಿ ಆಗ್ತಿರ್ಬೇಕು. ಒಂದು ಒಳ್ಳೆ ಕೆಲಸ ಮಾಡೋದ್ರಿಂದ ಏನೂ ಆಗಲ್ಲ, ಕರ್ಮ ನಿರಂತರವಾಗಿರ್ಬೇಕು, ಪರಿಶ್ರಮ ನಿರಂತರವಾಗಿರ್ಬೇಕು. ಆಮೇಲೆ ನೋಡಿ, ಯಶಸ್ಸು ತಾನಾಗೆ ನಿಮ್ ಹತ್ರ ಬಂದೇ ಬರುತ್ತೆ. ರಾಧೆ ರಾಧೆ.
ನಿಮ್ಮೆಲ್ರಿಗೂ ಸ್ವಾಗತ ಕೃಷ್ಣನ ಈ ದಿವ್ಯ ಮತ್ತು ಭವ್ಯ ಸನ್ಮಾನ ಯಾತ್ರೆಗೆ. ಇವತ್ತು ಈ ಸನ್ಮಾನ ಯಾತ್ರೆಯಲ್ಲಿ ಕೃಷ್ಣನ್ನ ಹೂವಿನ ಹಾರ ಹಾಕಿ ದಿವ್ಯ ರಥದಲ್ಲಿ ಕೂರಿಸಿ ಇಡೀ ಬರ್ಸನ ಮತ್ತೆ ವೃಂದಾವನ ಮೆರವಣಿಗೆ ಮಾಡಿಸ್ತೀವಿ. ಆದ್ರೆ ಅದಕ್ ಮುಂಚೆ ಈ ಅದ್ಭುತ ಯಾತ್ರೆಯ ಶುಭಾರಂಭ ಮಾಡ್ತಾ ನಮ್ಮ ಪ್ರೀತಿಯ ರಾಧಾ ನಿಮ್ಮೆಲ್ರಿಗೂ ಮತ್ ಖಂಡಿತವಾಗ್ಲೂ ನಮ್ ಕೃಷ್ಣಂಗೂ ತನ್ನ ಧನ್ಯವಾದನ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದ ನೃತ್ಯದ ಮೂಲಕ ಧನ್ಯವಾದ ಹೇಳ್ತಿದ್ದಾರೆ. ಅಂದ್ರೆ ಗೆಳೆಯರೇ, ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿ ನಮ್ಮ ಪ್ರೀತಿಯ ರಾಧಾರಾಣಿನ. ಇವತ್ತು ಕೃಷ್ಣನ ಸತ್ಕಾರ ಮಹೋತ್ಸವಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ ನಾನ್ ನನ್ನ ನೃತ್ಯದ ಮೂಲಕ ಕೃಷ್ಣನ್ಗೆ ವಿಶೇಷ ರೂಪದಲ್ಲಿ ಧನ್ಯವಾದ ಹೇಳ್ತೀನಿ. ಇಲ್ಲಿ ಉಪಸ್ಥಿತರಿರೋ ಎಲ್ಲರ ಪೈಕಿ ನಾನ್ ಕೃಷ್ಣನ್ಗೆ ಅತಿ ಹೆಚ್ಚು ಆಭಾರಿಯಾಗಬೇಕು. ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ ಊರಿನ ಮೇಲ್ ಬಂದಿದ್ದ ದೊಡ್ಡ ಅಪಾಯದ ಕಾರಣ ನನ್ನ ತಪ್ಪು ನಿರ್ಧಾರ ಆಗಿತ್ತು. ಅದನ್ನ ಕೃಷ್ಣ ಸರಿ ಮಾಡೋಕೆ ಅಂತ ತನ್ನ ಘನತೆ ಗೌರವನ ಲೆಕ್ಕಿಸ್ತೆ ನಾನ್ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ನಮ್ಮನ್ನ ಆ ವಿಪತ್ತಿನಿಂದ ಕಾಪಾಡ್ದ. ನಿಜವಾಗ್ಲು ನೀನ್ ತುಂಬಾ ದೊಡ್ಡ ವ್ಯಕ್ತಿ ಕೃಷ್ಣ. ಕೃಷ್ಣ, ರಾಧಾನು ಕೂಡ ತನ್ನ ಮುಖ್ಯಸ್ಥೆಯ ಜಾಗದಲ್ಲಿ ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಿದಾಳೆ. ಆದ್ರೆ ಅವಳು ದೊಡ್ಡ ವ್ಯಕ್ತಿ ಅಂತ ನೀನೊಬ್ಬನಿಗೆ ಹೇಳ್ತಿದ್ದಾಳೆ. ಅವಳು ಎಲ್ಲರ ಮುಂದೆ ತನ್ನದೇ ತಪ್ಪು ಮತ್ತೆ ನೀನೇ ದೊಡ್ಡ ವ್ಯಕ್ತಿ ಅಂತ ಹೊಗಳ್ತಿದ್ದಾಳೆ. ಇದು ಯಾಕೆ ಹೀಗ್ ಮಾಡ್ತಿದ್ದಾಳೆ? ಅವಳು ತನ್ನನ್ನ ಚಿಕ್ಕವಳು ಅಂತ ತೋರಿಸ್ಕೊಂಡ್ರೆ ಆಗ ಮಾತ್ರ ಕೃಷ್ಣನ ದೊಡ್ಡವನು ಅಂತ ತೋರಿಸೋಕ್ ಸಾಧ್ಯ. ರಾಧಾಗೆ ಈಗ ರಾಧಾಗೆ ಹೇಗ್ ತಿಳಿಸ್ ಹೇಳಿ ನಾನು? ರಾಧಾ ಮತ್ತು ಕೃಷ್ಣ ಒಂದೇ ಸಮಾನ. ಯಾರು ಚಿಕ್ಕವರು ಯಾರು ದೊಡ್ಡವರು ಅಂತಿಲ್ಲ. ಈ ಕೃಷ್ಣನೇ ನನ್ನ ಎಲ್ಲಾ ತಪ್ಪನ್ನು ಸರಿ ಮಾಡಿತು. ನಿನಗಿದೆಲ್ಲ ಹೇಗ್ ನೋಡಕ್ಕಾಗ್ತಿದೆ ಕೃಷ್ಣ? ನನ್ ಮನ್ಸೇ ಇದನ್ನ ತಡ್ಕೊಳಕ್ ಆಗ್ತಿಲ್ಲ. ಆದ್ರೆ ನೀನು ಈಗ ನಾನ್ ಸಹಿಸ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಸಹಿಸ್ಕೋತಾರೆ ಅಣ್ಣ? ಏನೇ ಆದ್ರೂ ಇವಳು ನನ್ನ ರಾಧಾ ತಾನೆ. ನೆನಪಿರ್ಲಿ ಕೇಶಿ, ಯಾವಾಗ ಆ ಇಬ್ರು ಗಂಡಸರು ನಿನ್ ಮೇಲೆ ಕೂರ್ತಾರೋ ನೀನು ತಕ್ಷಣ ಹೊರಟ್ಬಿಡು. ಆ ಕೃಷ್ಣ ಇದಾನಲ್ಲ, ಅವನಿಗೆ ಕೂತ್ಕೊಳ್ಳಕ್ ಬಿಡಬೇಡ, ಅವನಿಗೆ ಅವಕಾಶನೇ ಕೊಡ್ಬೇಡ. ಈಗ ಸಮಯ ಬಂದಿದೆ ಕೃಷ್ಣನ ಸನ್ಮಾನದಲ್ಲಿ ಮೆರವಣಿಗೆನ ಹೊರಡಿಸೋಕೆ. We'll be right back.
ಬನ್ನಿ ಕಾಕ. ಒಂದ್ ನಿಮಿಷ ಇರಿ. ಈ ರಥದ ಸಾರಥಿ ನಾನಾಗ್ತೀನಿ. ನೋಡು ಕೃಷ್ಣ, ಈ ಕುದುರೆ ತುಂಬಾನೇ ಚಂಚಲ. ಕೇವಲ ಅನುಭವಿ ಸಾರಥಿಗಷ್ಟೇ ಇದನ್ನ ಓಡಿಸೋಕಾಗದು, ಇದನ್ನ ನಿಯಂತ್ರಣ ಮಾಡ್ಕೊಳ್ಳೋಕಾಗದು. ಈಗಿಲ್ಲಿ ಯಾರಾದರೂ ಹೊಸಬರು ಪ್ರಯತ್ನ ಮಾಡಿದ್ರೆ ಆಗ ಹಾನೀನು ಆಗ್ಬೋದು. ಅಯ್ಯನ್ ಹೇಳೋ ಸರಿ ಇದೆ ಕೃಷ್ಣ. ಹಾ ಕೃಷ್ಣ, ಅಪ್ಪ ಮತ್ ಕಾಕನ್ ತರ ಒಳ್ಳೆ ಸಾರ್ಥಿ ಯಾರು ಇರೋಕ್ ಸಾಧ್ಯ ಇಲ್ಲ. ಅಲ್ದೆ ಈ ಮೆರವಣಿಗೆ ಕೃಷ್ಣನ ಸತ್ಕಾರಕ್ಕಾಗ್ತಾ ಇರೋದು. ಕೃಷ್ಣ ಸಾರ್ಥಿ ಹೇಗಾಗೋಕ್ ಸಾಧ್ಯ? ಈ ಸನ್ಮಾನ ತಗೊಳ್ಳೋದಕ್ಕಿಂತ ಹೆಚ್ಚು ಕೊಡೋದ್ರಲ್ಲಿ ಸಿಗತ್ತೆ ಅಣ್ಣಯ್ಯ. ಈಗ ನನಗಿಂತ ದೊಡ್ಡವರು ನನ್ನ ಸಾರಥಿ ಆದ್ರೆ ಅದು ನನ್ನ ಪಾಲಿಗೆ ಸನ್ಮಾನ ಅಲ್ಲ, ಅದು ನನ್ನ ಪಾಲಿಗೆ ಅಭಿಮಾನ ಆಗತ್ತೆ. ನನ್ನ ಪಾಲಿಗೆ ಸನ್ಮಾನ ಏನು ಅಂದ್ರೆ, ಈಗ ನಾನು ನನಗಿಂತ ದೊಡ್ಡವರಿಗೆ ಸಾರಥಿ ಆಗೋದು. ಈಗ ನೀವೆಲ್ಲ ನನಗೆ ಸನ್ಮಾನ ನಿಜವಾಗ್ಲೂ ಮಾಡಬೇಕು ಅಂತಿದ್ರೆ ದಯವಿಟ್ಟು ನನಗೆ ಸಾರ್ಥಿ ಆಗೋಗ್ಬಿಡಿ. ನೀನ್ ಹೇಳೋ ಮಾತು ಸರಿನೇ ಕೃಷ್ಣ. ಎಷ್ಟು ಒಳ್ಳೆ ಮಾತು ಹೇಳ್ತಿದ್ದಾನೆ ನನ್ನ ಕಂದ. ಕೃಷ್ಣ, ನೀನ್ ನನ್ನ ದೃಷ್ಟಿಯಲ್ಲಿ ಇನ್ನು ಮೇಲೇರ್ತಾನೆ ಹೋಗ್ತಿದ್ಯ. ಸರಿ ಹಾಗಾದ್ರೆ, ಆದ್ರೆ ನೀನೊಂದು ಮಾತನ್ನ ಮರಿತಿದ್ಯಾ ಕೃಷ್ಣ. ನೀನು ಕೇವಲ ಒಬ್ಬ ಗೊಲ್ಲ, ಒಬ್ಬ ಅನುಭವಿ ಸಾರ್ಥಿ ಕೆಲ್ಸನ ಮಾಡಕ್ಕಾಗತ್ತಾ? ಸರಿಯಾಗಿ ಹೇಳಿದ್ರೆ ನೀವು, ನನಗೆ ಸಾರಥಿಯ ಧರ್ಮದ, ಅವನ ಕರ್ಮದ ಅನುಭವ ಅಂತೂ ಇಲ್ಲ. ಆದ್ರೆ ಭವಿಷ್ಯದ ಗರ್ಭದಲ್ಲಿ ಏನ್ ಫಲಿಸ್ತಿದೆಯೋ ಅದ್ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಹುಶಃ ಇವತ್ತಿನ ಈ ಅನುಭವ ನನಗೆ ಭವಿಷ್ಯದಲ್ಲಿ ಯಾರಿಗೋ ಸಾರ್ಥಿ ಆಗೋದಕ್ಕೆ ಸಜ್ಜು ಮಾಡಬಹುದು. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಈ ಅವಕಾಶ ಕೇವಲ ನನಗಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ನೆನಪಲ್ಲಿ ಉಳಿಯತ್ತೆ.
ಸರಿ ಕೃಷ್ಣ, ನಿಂಗೆ ದೊಡ್ಡವರಿಗೆ ಸಾರಥಿಯಾಗೋ ಸನ್ಮಾನನೇ ಬೇಕ್ತಾನೆ. ನಂದ್ ಕಾಕ ಮತ್ತೆ ವೃಷಭಾನ್ ಕಾಕ ನಮ್ಗೆಲ್ಲರಿಗೂ ದೊಡ್ಡವರು, ಅತ್ಯಂತ ಗೌರವಾನ್ವಿತರು. ಈಗಿವರು ಈ ರಥದಲ್ಲಿ ಆಸೀನರಾಗ್ತಾರೆ, ಮತ್ತೆ ನೀನಾಗ್ತೀಯ ಅವರಿಗೆ ಸಾರಥಿ. ಏನು ಇವರಿಗೆ ಸಾರಥಿಯಾಗೋ ಗೌರವ ನಿಂಗೆ ಪ್ರಾಪ್ತಿ ಆಗುತ್ತಲ್ಲ. ಈಗ ಸಂತೋಷ ತಾನೆ ಕೃಷ್ಣ? ಈಗ ಕೃಷ್ಣ ಇದನ್ನೇ ತನ್ನ ಸನ್ಮಾನ ಅನ್ಕೊಳ್ಳೋದಾದ್ರೆ ನಾವು ಅವನ ರಥದಲ್ಲಿ ಖಂಡಿತ ಕೂರ್ತೀವಿ. ಬಾ ಮಿತ್ರ. ಇದ್ರಲ್ಲಿ ನಂದೇನ್ ತಪ್ಪಿದೆ? ನಾನು ಕೃಷ್ಣಂಗ್ ಮೊದ್ಲೇ ಎಚ್ಚರಿಕೆ ಕೊಟ್ಟಿದ್ದೆ, ಹೇಳಿದ್ದೆ ಅವನಿಗೆ ನಾನು ಈ ಕುದುರೆ ಸರಿಯಾಗಿ ಪಳಗಿಲ್ಲ ಅಂತ. ಈಗ ಇವನಿಗೆ ಕುದುರೆ ಓಡಿಸಿದ ಅನುಭವನೇ ಇಲ್ಲ ಅಂದ್ಮೇಲೆ ಸಾರಥಿ ಆಗೋಕೆ ಯಾಕೆ ಕೊಟ್ಟಿದ್ದ ಅವನು? ಈಗ ಮಾತಲ್ಲ ಬಿಡು, ನಾವು ಆದಷ್ಟು ಬೇಗ ಹೋಗ್ಬೇಕು. ನಾನ್ ನಿನಗೇನು ಆಗೋಕ್ ಬಿಡಲ್ಲ ಕೃಷ್ಣ, ನಾವು ಬರ್ತಿದ್ದೀವಿ. ಅನಾಹುತ ಮಾಡಿದೆ, ನನ್ನ ಕೃಷ್ಣನ ಸುರಕ್ಷಿತವಾಗಿ
ಮಾಡಿರುವಂತ ಅಸಾಧ್ಯ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನು ಇಲ್ಲೇ ತಂದ ಕಂಸ ಕಳಿಸಿದ್ರೆ ಯಾವ ರಾಕ್ಷಸನ ಮಾಡಕ್ಕಾಗಿರ್ಲಿಲ್ಲ. ನಾನೇ ನನ್ನ ಕಂಸನ ಹತ್ರ ಹೇಳ್ಕೊಂಡು ಹೋಗ್ತೀನಿ. ಕನಸು ಕಾಣ್ಬೇಡ ಕೇಶಿ, ಅಂಥದ್ದೇನು ಆಗಲ್ಲ. ಇಲ್ಲಿ ತನಕ ಕರ್ಕೊಂಡು ಬಂದ ಅಂದ್ರೆ ಎಲ್ಲ ಕಂಸ ತನಕ ಹೇಳ್ಕೊಂಡು ಹೋಗೋದು ನನಗೇನು ಕಷ್ಟ ಆಗೋದಿಲ್ಲ. ನೀನ್ ಇಲ್ಲಿ ತನಕ ನನ್ನನ್ನ ತರೋಕಾಯ್ತು, ಯಾಕೆ ಅಂದ್ರೆ ನಾನೇ ನಿನ್ನ ಇಲ್ಲಿ ತನಕ ತರೋಕ್ ಬಿಟ್ಟಿದ್ದು ಕೇಶಿ. ಈಗ ಯಮುನೇನೆ ನಿನ್ನ ಪಾಲಿಗೆ ಯಮ ಆಗ್ತಾಳೆ. ಕಾಲ ಕಾಲವನ್ನ ಮೀರಿದ್ದು ಏನೂ ಇಲ್ಲ ಅಂತ ಹೇಳ್ತಾರೆ. ಯಾರ್ಯಾರು ಈ ಪ್ರಪಂಚಕ್ಕೆ ಬಂದಿದಾರೋ ಅವರು ಕಾಲಕ್ಕೆ ದಾಸರಾಗ್ಲೇಬೇಕಾಗತ್ತೆ. ಭಿಕ್ಷುಕನ ಅಂತ್ಯನೂ ಆಗತ್ತೆ, ರಾಜನ ಅಂತ್ಯನೂ ಆಗತ್ತೆ. ನಮ್ಮನ್ನ ಮೃತ್ಯುವಿನ ದವಡೆಯಿಂದ ಹಿಂದೆ ಕೇಳ್ಕೊಂಡು ಬರಬಹುದಾದ ವೈದ್ಯ, ಅವನು ಕೂಡ ಒಂದಲ್ಲ ಒಂದಿನ ಸಾಯ್ತಾನೆ. ಕಾಲ ಎಲ್ಲರನ್ನೂ ಮಣ್ಣಲ್ಲಿ ಮಣ್ಣಾಗಿ ಮಾಡ್ಬಿಡತ್ತೆ ಈ ಕಾಲ. ಏನಾದ್ರೂ ಯೋಚಿಸಿದೀರಾ? ಅಂಥದ್ದೇನಾದ್ರೂ ಇದೆಯಾ ಈ ಕಾಲನೂ ಮೀರಿದ್ದು? ಅಂಥದ್ದೇನಾದ್ರೂ ಇದೆಯಾ ಅದನ್ನ ಕಾಲದ ಕಾಳಿನೂ ಮಣ್ಣು ಮಾಡಕ್ಕಾಗದೇ ಇರೋದು? ಇದೆ. ಮತ್ತದೇನು ಅಂದ್ರೆ ಪ್ರೇಮ. ನಾವು ನಿಜವಾಗ್ಲೂ ಮಣ್ಣಾಗಬಹುದು, ಆದ್ರೆ ಪ್ರೀತಿಯ ಈ ಭಾವನೆ ಯಾವತ್ತೂ ಮಣ್ಣಾಗಲ್ಲ, ಜೀವಂತವಾಗಿರುತ್ತೆ. ಪ್ರೇಮದ ಕಥೆಗಳು ಯಾವತ್ತೂ ಮಣ್ಣಾಗಲ್ಲ, ಜೀವಂತ ಇರುತ್ತವೆ. ಈ ಪ್ರೀತಿ ಪ್ರೇರಣೆ ಆಗಿ ಕಾಲವನ್ನು ಮೀರಿ ನಿಂತು ಜೀವಂತ ಇರುತ್ತೆ. ಆದ್ರೆ ನೀವು ಕಾಲವಾಗಬಾರ್ದು ಅನ್ಕೊಂಡಿದ್ರೆ ಎಲ್ಲರನ್ನೂ ಪ್ರೀತಿ ಮಾಡ್ತಾನೆ ಇರಿ. ಈ ಪ್ರೇಮದಲ್ಲಿ ಬಂಧಿಯಾದ್ರೆ ಆಗ ಮಾತ್ರ ಈ ಜೀವನ ಮೃತ್ಯು ಅನ್ನೋ ಬಂಧನದಿಂದ ಮುಕ್ತಿ ಪಡಿತೀರಿ. ರಾಧೇ ರಾಧೇ. ಕೃಷ್ಣ ಇವತ್ತೊಂದು ಅತ್ಯಂತ ಮಹಾನ್ ಕೆಲಸ ಮಾಡಿದಾನೆ. ಕೇಶಿ ಅನ್ನೋ ಒಂದು ಕುದುರೆಯಿಂದ ನಮ್ಮನ್ನೆಲ್ಲ ಕಾಪಾಡಿದಾನೆ. ಅದಕ್ಕೆ ನಾನು ಕೃಷ್ಣನ್ಗೆ ಒಂದು ಹೊಸ ಹೆಸರನ್ನ ಕೊಡ್ತಿದ್ದೀನಿ. ನಾನು ಕೃಷ್ಣನ್ನ ಕೇಶವ ಅನ್ನೋ ಹೆಸರಿಂದ ಸನ್ಮಾನ ಮಾಡ್ತಿದ್ದೀನಿ.